ಅಣ್ಣ ಒಂದು ನಿಮಿಷ, ನೀವು ಯಾವಾಗ್ಲೂ ಅಹೋರಾತ್ರ ಎಲ್ಲದ್ರೊಳಗೆ ಇರ್ತಾನೆ, ಅಹೋರಾತ್ರ ದಿನಮಾನ ಅಂತ ಹೇಳ್ತಿದ್ರಿ, ನನಗೆ ಇದ್ರೊಳಗೆ ಅಹೋರಾತ್ರ ತೋರ್ಸಕ್ ಆಗತ್ತ ನಿಮ್ ಕೈಲಿ? ನೋಡು, ಇದು ರೂಬಿಕ್ ಕ್ಯೂಬ್ ಯಾರ ಮಹಾನುಭಾವ ಕಂಡಿಡಿದ್ನೋ ನಿಜವಾಗ್ಲೂ ಅವ್ರ ಪಾದಕ್ಕೆ ನಮಿಸ್ಬೇಕು. ಜಗತ್ತಿನ ಸರ್ವ ರಹಸ್ಯಗಳನ್ನು ಇದರಿಂದ ಭೇದಿಸಬಹುದು. ಅಹೋರಾತ್ರ ಅಂದ್ರೇನು? ದಿನ ಮತ್ತು ರಾತ್ರಿಯ ಪ್ರಮಾಣ ಅಂತ. ದಿನದಲ್ಲಿ 12 ಗಂಟೆ ಇರುತ್ತೆ, ರಾತ್ರಿಯಲ್ಲಿ 12 ಗಂಟೆ ಅಂತ. ಪೂರ್ಣವಾಗಿ ವೃತ್ತವಾಗುತ್ತೆ ಭೂಮಿ ಅಂತ, ಅರ್ಧ ಹಗಲು ಅರ್ಧ ರಾತ್ರಿ ಶೂನ್ಯವಾಗುತ್ತೆ ಅಂತ. ಇದು ನೋಡಿ, ಇದು ಪೂರ್ಣ ರೂಪ ಅಲ್ವಾ? ಇದರಲ್ಲಿ ತೋರಿಸ್ತೀನಿ ಬಾ. 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆ, 6 ಗಂಟೆ, 7 ಗಂಟೆ, 8 ಗಂಟೆ, 9 ಗಂಟೆ, 10 ಗಂಟೆ, 11 ಗಂಟೆ, 12 ಗಂಟೆ, 13 ಗಂಟೆ, 14 ಗಂಟೆ, 15 ಗಂಟೆ, 16 ಗಂಟೆ, 17 ಗಂಟೆ, 18 ಗಂಟೆ, 19 ಗಂಟೆ, 20 ಗಂಟೆ, 21 ಗಂಟೆ, 22 ಗಂಟೆ, 23 ಗಂಟೆ, 24 ಗಂಟೆ. ಪರಿಪೂರ್ಣವಾಯ್ತು ನೋಡು. ಆ 24 ಸ್ಪೋಕ್ಸ್ ಇರುವಂತಹ ಅಶೋಕ ಚಕ್ರ, 24 ವೃತ್ತಗಳಿಂದ ಪೂರ್ಣವಾಗುವಂತಹ ಈ ರೂಬಿಕ್ ಕ್ಯೂಬ್, ನಮ್ಮ ಭಾರತ ಧ್ವಜದಲ್ಲಿರುವಂತಹ ಅಶೋಕ ಚಕ್ರ ಇದೆಯಲ್ಲೇನೋ, 2500 ವರ್ಷಕ್ಕೂ ಮುಂಚೆ ನಮ್ಮ ಭಾರತೀಯ ವಿಜ್ಞಾನಿಗಳು ಕಂಡಿಡಿದಂತಹ ಲೋಗೋ ಎಷ್ಟು ಸುಂದರವಾಗಿದೆ. ಆ 8 3 24 ಅನ್ನೋ ಫಾರ್ಮುಲಾ ಮೇಲೆ ನಡೆದಿದೆ ಅದು. 8 ಗಂಟೆ ಮಲಗೋದಕ್ಕೆ, 8 ಗಂಟೆ ಕೆಲಸಕ್ಕೆ, ಇನ್ನು 8 ಗಂಟೆ ಮಡದಿ ಮಕ್ಕಳು ತಂದೆ ತಾಯಿಯರಿಗೆ ಕೊಡ್ಲಿ ಅನ್ನೋ ಉದ್ದೇಶವಾಗಿತ್ತದು. ಈಗ ನೋಡಿದ್ರೆ ಎಲ್ಲ ಸಾಫ್ಟ್ವೇರ್ ಕಂಪನಿಗಳಿಂದ ಹಿಡಿದು ಎಲ್ಲಾ ಕಂಪನಿಗಳವರು 8 ಗಂಟೆಗಿಂತ ಜಾಸ್ತಿ 18-20 ಗಂಟೆ ದುಡಿಸ್ಕೊಂಡು 30-35 ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ಸ್ ಬರ್ತಾ ಇದೆ. ಯಾಕರೋ ಅಂತ ಹಣ, 8 ಗಂಟೆ ದುಡಿರಿ, 8 ಗಂಟೆ ನಿದ್ದೆ ಕೊಡಿ, ದೇಹ ಬಲಿಯುತ್ತೆ. ದೇಶ ದೇಹ ದೇವ ಅಂತ, ದೇಹಕ್ಕೆ 8 ಗಂಟೆ ಕೊಡಿ. ಕೆಲಸ ಅಂದ್ರೆ ದೇಶ, ಅದಕ್ಕೆ 8 ಗಂಟೆ ಕೊಡಿ ಅಲ್ವಾ? ದೇವ, ದೇವನಿಗೆ ಅಂದ್ರೆ ಸಂಸಾರ ಕೊಟ್ಟಿರೋ ದೇವನಿಗೆ 1 ಗಂಟೆ ಕೊಟ್ಬಿಟ್ಟು ಮಿಕ್ಕಿರೋ 7 ಗಂಟೆ ಮನೆ ಮಕ್ಕಳಿಗೆಲ್ಲ ಬಳಸ್ಕೊಡಿ. 24 ಗಂಟೆಯಲ್ಲಿ 1 ಗಂಟೆ ದೇಶ, 1 ಗಂಟೆ ದೇಹ, 1 ಗಂಟೆ ದೇವ ಬಳಸ್ಕೋಬೇಕು. ಪೂಜೆಗೆ 1 ಗಂಟೆ, ವ್ಯಾಯಾಮಕ್ಕೆ 1 ಗಂಟೆ, ನ್ಯೂಸ್ ಪೇಪರ್ ಆದ್ರೂ ಹೋದ್ರು ದೇಶಭಕ್ತಿ ಇಲ್ಲದ್ರೆ ಯಾವ್ದು ಸಪ್ಪು, ಯಾವ್ದು ಸರಿ, ಯಾವ್ದು ತಪ್ಪು ಅಂತ ತಿಳ್ಕೊಂಡ್ರು, ಇಷ್ಟು ತಿಳ್ಕೊಂಡ್ರೆ ಸಾಕು. ಅನ್ಯಾಯದ ವಿರುದ್ಧ ನಿಂತ್ಕೊಂಡ್ರು, ಅಷ್ಟು ನಿಂತ್ಕೊಂಡ್ರೆ ಸಾಕು. ಜೂಜಾಡಿಸಬೇಡಿ, ಒಳ್ಳೇದನ್ನು ಮಾಡಿ, ಸುಳ್ಳು ನುಡಿಯಬೇಡಿ. ಸಮಾಜ ನಡೆಸಬೇಕಾಗಿರೋ, ಸರ್ಕಾರ ನಡೆಸಬೇಕಾಗಿರೋ ವ್ಯವಹಾರ ನಡೆಸಲಿ. ಶಾಲೆಗಳನ್ನ ಸರ್ಕಾರ ನಡೆಸಬೇಕು, ಕುಡಿತವನ್ನ ಬೇರೆಯವರು ಮಾಡಬೇಕು. ಕುಡಿತವನ್ನ ಸರ್ಕಾರ ನಡೆಸ್ತಾ ಇದೆ, ಶಾಲೆಗಳನ್ನ ಮಾರ್ಕೆಟ್ಗೆ ಬಿಟ್ಬಿಟ್ಟಿದೆ. ಇನ್ನು ಮುಂದೆ ಪ್ರತಿಯೊಂದು ಶಾಲೆ ಸರ್ಕಾರವೇ ನಡೆಸಬೇಕು. ಹಂಗಾದಾಗ ಮಾತ್ರ, ಹಾಗಾದಾಗ ಮಾತ್ರ ನಮ್ಮ ದೇಶ ಉದ್ಧಾರ ಆಗುತ್ತೆ. ಹೀಗೆ ವ್ಯಾಯಾಮ ಶಾಲೆಗಳು ಸರ್ಕಾರ ನಡೆಸಬೇಕು. ರಾಜರ ಕಾಲದಲ್ಲಿ ಗರಡಿ ಮನೆಗಳು ರಾಜ ನಡೆಸ್ತಿದ್ರು, ಇವತ್ತು ವ್ಯಾಯಾಮ ಶಾಲೆಗಳು ಪ್ರೈವೇಟ್ ಆಗೋಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ವ್ಯಾಯಾಮ ಮಾಡಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ನಾವು ಮಾಡ್ತಾ ಇದೆ ಇಲ್ಲ ಅನ್ನಲಿಲ್ಲ, ಅದು ತುಂಬಾ ಎತ್ತರಕ್ಕೆ ಹೋಗ್ಬೇಕು. ಯಾವುದು ಜನರನ್ನ ಹಾಳು ಮಾಡುತ್ತೋ ಅಂತ ಕೆಲಸಗಳು ಸರ್ಕಾರ ಮಾಡಬಾರದು. ಯಾವುದು ಹಾಳಾಗುತ್ತೋ ಅದಕ್ಕೆ ಅಡ್ವರ್ಟೈಸ್ಮೆಂಟ್ಸ್ ಇರಬಾರದು. ಯಾವುದಿದು ಅಸಹ್ಯ, ಧೂಮಪಾನ, ಕುಡಿತ, ಜೂಜು, ಇವುಗಳಿಗೆ ಅಡ್ವರ್ಟೈಸ್ಮೆಂಟ್ ನಾಚಿಕೆ ಆಗೋದಿಲ್ಲ? ಅಹೋರಾತ್ರ ಅಂದ್ರೆ ಇವನೊಬ್ಬನೇ ಅಲ್ಲ, ನೀವೊಬ್ಬೊಬ್ರು ಅಹೋರಾತ್ರ ಆಗ್ಬೇಕು. ನೀವೊಬ್ಬೊಬ್ರು ದೇಶಕ್ಕೋಸ್ಕರ ಪರಿಪೂರ್ಣವಾಗಿ ಬದುಕುವಂತಾಗ್ಬೇಕು. ನಿಮ್ಮ ಹತ್ರ ಅಹೋರಾತ್ರ ವಹಿಸೋದು ಪೂರ್ಣ ಜೀವನವಲ್ಲ, ದೇಶಕ್ಕಾಗಿ ವಾರಕ್ಕೆ 1 ಗಂಟೆ ಕೊಡಿ. ಗಿಡ ಮರಗಳನ್ನ ರಕ್ಷಣೆ ಮಾಡಿ. ನಿಮ್ಮ ಕಿವಿಗಳಿಗೆ ಯಾರೇ ಹೆಣ್ಣ ನಿಂದನೆಗಳು ಕೇಳಿಸಬಾರ್ದು. ನಿಮ್ಮ ಕಣ್ಣುಗಳಿಗೆ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣ ನಿಂದನೆ ಕಾಣಿಸಬಾರ್ದು.
ಧೈರ್ಯವಾಗಿ ಅಂತವರನ್ನ ಹೆಣ್ಣ ನಿಂದಕ ನಾಮರ್ಧ ನಪುಂಸಕ ಶಂಡ ಅಂತ ಕರೀರಿ. ಹೆಣ್ಣ ನಿಂದಕರು ಬೀದಿಯಲ್ಲಿ ಓಡಾಡೋದಕ್ಕೆ ತಲೆ ತಗ್ಗಿಸೋಂಗೆ ಮಾಡಿ. ಅವಾಗಲೇ ಸ್ತ್ರೀ ರಕ್ಷೆ ಆಗೋದು. ಯಾರು ಮರಗಳಿಗೆ ಮಳೆ ಹೊಡೆಯದಂಗೆ ಮಾಡಿ, ಪಾತಿಗಳಿಗೆ ನೀರು ಹೋಗೋಂಗ್ ಮಾಡಿ, ಅದನ್ನೇ ವೃಕ್ಷ ರಕ್ಷಾ ಅನ್ನುವುದು. ಯಾರು ಪ್ರಾಣಿಗಳನ್ನ ಮಾರಾಟ ಮಾಡಿಕೊಂಡು ಹಿಂಸೆ ಮಾಡೋದನ್ನ ತಡೀರಿ. ಸರ್ಕಾರ ನಿಯಮ ಮಾಡಿದೆ ಗೋಹತ್ಯೆ ಮಾಡಬಾರದು ಅಂತ. ಆಗ್ತಾನೆ ಹುಟ್ಟಿರೋ ಮರಿಗಳನ್ನ ಕೊಲ್ಲಬಾರದು ಅಂತ ಎಲ್ಲ ಧರ್ಮಗಳು ಹೇಳುತ್ತೆ, ಮಾಂಸಾಹಾರ ತಿನ್ನುವ ಧರ್ಮಗಳು ಹೇಳುತ್ತೆ. ಹಾಗಾಗಿ ಅಂತ ವಿಕೃತ ವಿಚಾರಗಳನ್ನ ತಡೀರಿ. ಗಂಡು ಕರುಗಳ ಮಾರಾಟವನ್ನ ತಡೀರಿ. ಗಂಡು ಕರುಗಳನ್ನ ಸಾಕುವ ಯೋಗ್ಯತೆ ಇಲ್ಲದಿರೋರು ಹಾಲಿನ ವ್ಯಾಪಾರವೇ ಬಿಟ್ಬಿಡ್ಲಿ. ಇಂಥ ಬದುಕಿರಕ್ಕೆ ಒಳ್ಳೇದನ್ನು ಮಾಡಿ, ಒಳ್ಳೇದಕ್ಕೋಸ್ಕರ ಬದುಕಿ. ಅಹೋರಾತ್ರ ನಾಲಿಗೆ ಒಂದು ತಪ್ಪು ಮಾಡಿದ್ರು ಕತ್ತರಿಸಿಬಿಡಿ. ಇದನ್ನ ನಿಮ್ಮ ಹತ್ರ ಬೇಡ್ಕೋತಾ ಇದ್ದಾನೆ ಅಹೋರಾತ್ರ, ನಿಮ್ಮೆಲ್ಲರ ಕಾಲ್ ಹಿಡಿದು ಕೇಳ್ಕೊತಾ ಇದ್ದಾನೆ. ಈಗ ಸಮಯ ಬಂದಿದೆ ನಮ್ಮ ರಾಷ್ಟ್ರವನ್ನ ಇಂಪ್ರೂವ್ ಮಾಡಬೇಕು ಅಂತ. ನಾವೆಲ್ಲ ವಾರಕ್ಕೊಂದು ಗಂಟೆ ಕೊಟ್ರು, 24 ಗಂಟೆ ಒಂದು ದಿವಸಕ್ಕಿರುತ್ತೆ, 7 ದಿವಸಕ್ಕೆ ಎಷ್ಟು ಗಂಟೆ ಆಯ್ತು ಅರ್ಥ ಮಾಡ್ಕೊಳ್ಳಿ. 84 ಗಂಟೆ ಮಲಗಿದ್ರೆ 84 ಗಂಟೆ ಉಳಿದಿರುತ್ತೆ. ಆ 84 ಗಂಟೆಯಲ್ಲಿ 1 ಗಂಟೆ ಕೊಟ್ರು ಧನ್ಯವಾದ ಅಹೋರಾತ್ರ.